ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಇವತ್ತು ಆರ್ ಟಿ ಇ ಕರ್ನಾಟಕ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆರ್ ಟಿ ಇ ಅಂದರೆ ರೈಟ್ ಟು ಎಜುಕೇಷನ್ ಈ ಕಾಯ್ದೆಯ ಮುಖಾಂತರ ನಿಮ್ಮ ಮಕ್ಕಳಿಗೆ ನೀವು ಪ್ರೈವೇಟ್ ಸ್ಕೂಲಲ್ಲಿ ಫ್ರೀಯಾಗಿ ಎಜುಕೇಷನ್ನ ಕೊಡಿಸ್ಬೋದು ಸೊ ಪ್ರತಿ ಸ್ಕೂಲಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ ಅಂತ ಮೀಸಲಾತಿ ಇರುತ್ತೆ ಸೊ ಅಪ್ಲಿಕೇಶನ್ ಹಾಕಿದವ್ರಿಗೆ ಎಲಿಜಿಬಲ್ ಆದರೆ ನೀವು ಫ್ರೀಯಾಗಿ ಎಜುಕೇಷನ್ನ ಕೊಡಿಸ್ಬೋದು ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಮಗು ಅಡ್ಮಿಷನ್ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಅಂತ ಇರುತ್ತೆ ಸೊ ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಮಗು ಯಾವಾಗ ಜನಿಸಿರಬೇಕು ಏಜ್ ಇರಬೇಕು ಇಂತಿಷ್ಟು ರೇಂಜ್ ಅಂತ ಏಜ್ ಇರುತ್ತೆ ಸೊ ಆ ರೇಂಜಲ್ಲಿ ಇದ್ದರೆ ನಿಮ್ಮ ಮಗು ಎಲಿಜಿಬಲ್ ಆಗುತ್ತೆ ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನಿಮಗೆ ಈ ವಿಡಿಯೋಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇದೇ ರೀತಿ ನಿಮಗೆ ಆರ್ ಟಿ ಇ ಅಡ್ಮಿಷನ್ ಪ್ರೊಸೆಸ್ ಮುಗಿಯುವವರೆಗೂ ಈ ಚಾನಲಲ್ಲಿ ಅಪ್ಡೇಟ್ ಸಿಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಯಾವುದು ಅಪ್ಡೇಟ್ನ ಮಿಸ್ ಮಾಡ್ಕೋಬಾರ್ದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ನಾವು ಯಾವುದೇ ರೀತಿಯ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ಒಂದು ವೀಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೂ ಕೂಡ ಗೌರ್ಮೆಂಟಿಂದ ಅಪ್ಲಿಕೇಶನ್ ಫಾರ್ಮ್ ರಿಲೀಸ್ ಮಾಡಿಲ್ಲ ಸೊ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಜನವರಿ ಫಿಫ್ಟೀಂತ್ ಒಳಗಾಗಿ ಒಂದು ನೋಟಿಫಿಕೇಶನ್ನ ಬಿಡ್ತಾರೆ ಸೊ ಇವಾಗಿನ ನಾವು ಈ ರೀತಿ ನಾವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಿಡ್ತಾರೆ ಮತ್ತು ಅದರಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮತ್ತು ಎಲ್ಲ ಸ್ಕೂಲ್ಸ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ ನಿಮ್ಮ ಸ್ಕೂಲ್ ಏನು ಲಿಸ್ಟ್ ಇರುತ್ತೆ ಆ ಲಿಸ್ಟ್ನ ಅಪ್ಡೇಟ್ ಮಾಡಿ ಅಂತ ಒಂದು ನೋಟಿಫಿಕೇಶನ್ ಬಿಡ್ತಾರೆ ಅದರಲ್ಲಿ ಆ ನೋಟಿಫಿಕೇಶನಲ್ಲಿ ಶೆಡ್ಯೂಲ್ ಇರುತ್ತೆ ಮುಂದೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಎಲ್ಲ ಶೆಡ್ಯೂಲ್ ಇರುತ್ತೆ ಸೊ ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಡಾಕ್ಯುಮೆಂಟ್ಸನ್ನ ರೆಡಿ ಮಾಡಿ ಮತ್ತೆ ಎಲಿಜಿಬಿಲಿಟಿ ಬಗ್ಗೆ ತಿಳ್ಕೋಬೇಕು ಸೊ ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇವಾಗಂತೂ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಇನ್ ಅಂತ ಒಂದು ಆಫಿಷಿಯಲ್ ವೆಬ್ಸೈಟ್ ಇದೆ ಈ ವೆಬ್ಸೈಟಲ್ಲಿ ಆರ್ ಟಿ ಇ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಏನು ನೋಟಿಫಿಕೇಶನ್ ಬಿಡಿದ್ರೆ ಎಲ್ಲ ಸಿಗುತ್ತೆ ಸೊ ಯಾವುದೇ ಕಾರಣಕ್ಕೂ ಇದಕ್ಕೆ ವಿಸಿಟ್ ಮಾಡಿ ನೀವು ಇನ್ಫಾರ್ಮೇಶನ್ ತಿಳ್ಕೊಬೋದು ನಿಮ್ಮ ಮಗುವನ್ನು ಅಡ್ಮಿಷನ್ ಮಾಡಬೇಕಂದ್ರೆ ಈ ಕೆಳಗಡೆ ಏನು ರೂಲ್ಸ್ ಕೊಟ್ಟಿದ್ರೆ ಇದಕ್ಕೆ ಅಪ್ಲಿಕೇಬಲ್ ಆಗಬೇಕಾಗುತ್ತೆ ಫಸ್ಟ್ ಒನ್ ಸ್ಟೂಡೆಂಟ್ ಶುಡ್ ಬಿ ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ದಿ ಕರ್ನಾಟಕ ಸ್ಟೇಟ್ ಸೊ ಕರ್ ಅಪ್ಲಿಕಂಟ್ ಕರ್ನಾಟಕದವ್ರು ಆಗಿರಬೇಕಾಗುತ್ತೆ ನೆಕ್ಸ್ಟ್ ಒನ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ನೀವು ನಿಮ್ಮ ಮಗುವನ್ನು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಬೋದು ಅಂದರೆ ಎಲ್ ಕೆ ಜಿ ಏನು ರೇಂಜ್ ಡೇಟ್ ಆಫ್ ಬರ್ತ್ ಇರುತ್ತೆ ಅದಕ್ಕೆ ಎಲಿಜಿಬಲ್ ಆದರೆ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಬೋದು ಇಲ್ಲಾಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಕೂಡ ಅಡ್ಮಿಷನ್ ಮಾಡಿಸ್ಬೋದು ಫಾರ್ ಅಡ್ಮಿಷನ್ ಟು ಎಲ್ ಕೆ ಜಿ ಡೇಟ್ ಆಫ್ ಬರ್ತ್ ಅಥವಾ ಏಜ್ ರೇಂಜ್ ರಿಕ್ವೈರ್ಡ್ ಏನಂದರೆ ಒಂದು ಆರು ಎರಡು ಸಾವಿರದ ಹದಿನೆಂಟರಿಂದ ನೋಡ್ಕೊಳ್ಳಿ ಒಂದು ಆರು ಎರಡು ಸಾವಿರದ ಹದಿನೆಂಟರಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ನಿಮ್ಮ ಮಗು ಜನಿಸಿರಬೇಕು ಇನ್ನು ಏಜ್ ರೇಂಜಲ್ಲಿ ನೋಡೋದ್ರೆ ತ್ರೀ ಇಯರ್ಸ್ ಫೈವ್ ಮಂತ್ಸ್ ಟು ಫೈವ್ ಇಯರ್ಸ್ ಸೊ ಮೂರು ವರ್ಷ ಐದು ತಿಂಗಳಿಂದ ಐದು ವರ್ಷ ಒಳಗಾಗಿ ನಿಮ್ಮ ಮಗುವಿನ ಏಜ್ ಇರಬೇಕಾಗುತ್ತೆ ಸೊ ಇದನ್ನು ಬರೆದಿಟ್ಕೊಳ್ಳಿ ಫಾರ್ ಎಲ್ ಕೆ ಜಿ ಅಡ್ಮಿಷನ್ ಇನ್ ನೆಕ್ಸ್ಟ್ ಒನ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಆರ್ ಟಿ ಮುಖಾಂತರ ನಿಮ್ಮ ಮಗು ಒಂದು ಆರು ಎರಡು ಸಾವಿರದ ಹದಿನಾರರಿಂದ ಒಂದು ಎಂಟು ಎರಡು ಸಾವಿರದ ಹದಿನೆಂಟರ ಒಳಗಾಗಿ ಜನಿಸಿರಬೇಕು ಇನ್ ಇಯರ್ಸ್ ಐದು ವರ್ಷ ಐದು ಐದು ತಿಂಗಳಿಂದ ಏಳು ವರ್ಷ ಅಂದರೆ ಫೈವ್ ಇಯರ್ಸ್ ಫೈವ್ ಮಂತ್ಸ್ ಟು ಸೆವೆನ್ ಇಯರ್ಸ್ ಒಳಗಾಗಿ ನಿಮ್ಮ ಮಗುವಿನ ಏಜ್ ಇರಬೇಕಾಗುತ್ತೆ ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಎಲಿಜಿಬಿಲಿಟಿನ ನಿಮ್ಮ ಮಗುವಿನ ಡೀಟೇಲ್ಸ್ನ ಎಂಟ್ರ್ ಮಾಡಿ ಚೆಕ್ ಮಾಡ್ಬೋದು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಚೆಕ್ ಮಾಡಬೇಕಂತ ನೆಕ್ಸ್ಟ್ ಒನ್ ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸಿಡ್ ಮೋರ್ ದೆನ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿರುತ್ತೆ ಆ ಇನ್ಕಮು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಮೇಲೆ ಹೋಗಿರಬಾರ್ದು ಅದರ ಒಳಗಡೆ ಇದ್ದರೆ ನೀವು ಎಲಿಜಿಬಲ್ ಇರ್ತೀರಾ ಫಿಫ್ತ್ ಪಾಯಿಂಟ್ ಏನಂದರೆ ಚಿಲ್ಡ್ರನ್ ಹೂ ಬಿಲಾಂಗ್ ಟು ವೀಕರ್ ಸೆಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಫ್ ಸೊಸೈಟಿ ಅವರು ಕೂಡ ಎಲಿಜಿಬಲ್ ಇರ್ತಾರೆ ಮತ್ತು ಅನಾಥ ಮಕ್ಕಳು ಇಂಥ ಸ್ಟೂಡೆಂಟ್ಸ್ಗೆ ಮೊದಲು ಪ್ರಿಯಾರಿಟಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೆವೆಂತ್ ಪಾಯಿಂಟ್ ಏನಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ಆರ್ ಟಿ ಇ ಅಡ್ಮಿಷನ್ ಸೊ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಇವಾಗ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಬೇಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಒನ್ ಅಪ್ಲಿಕೆಂಟ್ ಆಧಾರ್ ಕಾರ್ಡ್ ಸೊ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಏನಾದರೂ ಇಲ್ಲ ಅಂದರೆ ನಿಮಗೆ ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ಇರತ್ತೆ ಅಪ್ಲೈ ಮಾಡಿದಾಗ ಅದನ್ನು ಪ್ರೊವೈಡ್ ಮಾಡ್ತಾರೆ ಅದನ್ನು ನೀವು ಎಂಟರ್ ಮಾಡ್ಬೋದು ನೆಕ್ಸ್ಟ್ ಒನ್ ಬರ್ತ್ ಸರ್ಟಿಫಿಕೇಟ್ ಎಲಿಜಿಬಿಲಿಟಿ ಬಗ್ಗೆ ಚೆಕ್ ಮಾಡಲಿಕ್ಕೆ ಬರ್ತ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಇರುತ್ತೆ ಅಪ್ಲಿಕೇಶನ್ನು ಅಲ್ಲಿ ಪ್ರೊವೈಡ್ ಮಾಡಬೇಕು ನೆಕ್ಸ್ಟ್ ಒನ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೊ ಇದು ಅಪ್ಲಿಕೆಂಟು ಎದುರು ನಡೆಯುತ್ತೆ ಇಲ್ಲಾಂದರೆ ತಂದೆ ಅಥವಾ ತಾಯಿದು ಕೂಡ ಇದ್ರೆ ನಡೆಯುತ್ತೆ ಸೊ ಅದರ ಮೇಲೆ ನೀವು ಅಪ್ಲೈ ಮಾಡ್ಬೋದು ಇನ್ಕಮ್ ಆ್ಯಂಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ನೆಕ್ಸ್ಟ್ ಒನ್ ಪೇರೆಂಟ್ಸ್ ಐದರ್ ದಟ್ ಈಸ್ ಐದರ್ ಫಾದರ್ಸ್ ಆರ್ ಮದರ್ಸ್ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಯಾರ್ದಾದ್ರೂ ಒಬ್ಬರದ್ದು ಸಬ್ಮಿಟ್ ಮಾಡಿದರೆ ಓಕೆ ನೆಕ್ಸ್ಟ್ ಒನ್ ಗೌರ್ಮೆಂಟ್ ಅಪ್ರೂವ್ಡ್ ಅಡ್ರೆಸ್ ಪ್ರೂಫ್ ಸಚ್ ಆಸ್ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಥವಾ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅಥವಾ ಓ ಟಿ ಐ ಡಿ ಸೊ ಈ ಡಾಕ್ಯುಮೆಂಟ್ಸ್ನ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೊಂದು ಹೋದ ವರ್ಷ ಅಪ್ಲಿಕೇಶನ್ ಹಾಕಿದವರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಮ ವಾರ್ಡಲ್ಲಿ ಮೂರು ಕಿಲೋಮೀಟ್ರ್ ಒಳಗಾಗಿ ಗೌರ್ಮೆಂಟ್ ಸ್ಕೂಲ್ ಇದ್ರೆ ಅಪ್ಲೈ ಮಾಡಲಿಕ್ಕೆ ಬಂದಿಲ್ಲ ಸೊ ನೀವು ಗೌರ್ಮೆಂಟ್ ಸ್ಕೂಲಿದೆ ಅಪ್ಲೈ ಮಾಡಲಿಕ್ಕೆ ಬರೋಲ್ಲ ಅಂತ ನೋಟಿಫಿಕೇಷನ್ ತೋರಿಸ್ತಾ ಇತ್ತು ಅಪ್ಲೈ ಮಾಡುವಾಗ ಸೊ ಈ ವರ್ಷ ಕೂಡ ಅದೇ ರೀತಿ ಇರ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಬಿಡ್ತಾರಲ್ವಾ ಜನವರಿ ಫಿಫ್ಟೀನ್ತ್ ಒಳಗಾಗಿ ಆ ನೋಟಿಫಿಕೇಷನ್ ಬಿಟ್ಟಾಗ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇಲ್ಲಾಂದರೆ ಇವರ ಆರ್ ಟಿ ಇ ಕಾಲ್ ಮಾಡಿ ಕೇಳಿ ನಿಮಗೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಅಪ್ಲೈ ಮಾಡಲಿಕ್ಕೆ ಬರುತ್ತಾ ಇಲ್ವಾ ಅಂತ ಸೊ ಇವಾಗಂತೂ ನೀವು ಡಾಕ್ಯುಮೆಂಟ್ಸ್ ಹಾಗೂ ಎಲಿಜಿಬಿಲಿಟಿನ ಚೆಕ್ ಮಾಡಿ ಇಟ್ಕೊಳ್ಳಿ ನಿಮಗೆ ಮುಂದೆ ನೋಟಿಫಿಕೇಷನ್ ಬಿಟ್ಟಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಕುನ್ ಕೂಡ ಕ್ಲಿಕ್ ಮಾಡಿ ಬಾಯ್ ಬಾಯ್